ಇದೀಗ ಮಾಗಡಿ ಕ್ಷೇತ್ರ 18934 ಕರೆಗಳು ಟೋಟಲ್ ಆಗಿ ಬಂದಿರೋದು ಕಾಂಗ್ರೆಸ್ ಅಭ್ಯರ್ಥಿ ಸಿ ಬಾಲಕೃಷ್ಣಗೆ 7507 ಕರೆಗಳು ಮಾಗಡಿ ಕ್ಷೇತ್ರದ 40% ಜನ ಬಾಲಕೃಷ್ಣ ಪರ ಒಲವನ್ನು ತೋರಿಸುತ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪರ 3102 ಕರೆಗಳು ಶೇಕಡಾ 16ರಷ್ಟು ಜನ ಬೆಂಬಲ ಬಿಜೆಪಿ ವ್ಯಕ್ತವಾಗಿದೆ ಬಿಜೆಪಿ ಪರವಾಗಿ ಶೇಕಡಾ 16 ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ 256 ಮತಗಳು ಶೇಕಡಾ 1 ಅಷ್ಟೇ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಶಾಸಕ ಎ ಮಂಜುನಾಥ್ ಪರ 8069 ಕರೆ ಮತಗಳು ಮಾಗಡಿ ಕ್ಷೇತ್ರದ ಶೇಕಡಾ 43ರಷ್ಟು ಮತಗಳನ್ನು ಜೆಡಿಎಸ್ ಪಡೆದುಕೊಳ್ಳತಾ ಇದೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನೇರ ನೇರವಾಗಿದೆ ಮಾಗಡಿ ಕ್ಷೇತ್ರದಲ್ಲಿ ಶಾಸಕ ಎ ಮಂಜುನಾಥ್ ಅವರ ಪರವಾಗಿ ಒಲವಿದೆ ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡೋದಕ್ಕೆ ಜನತೆ ಮುಂದಾದಂತೆ ಕಾಣ್ತಾ ಇದೆ ಸದ್ಯದ ನಮ್ಮ ಸಮೀಕ್ಷೆಯಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆ ಕಾಮಗಾರಿಗಳು ನಡೆಯತಾ ಇದೆ ಜನಸಂಪರ್ಕ ಚೆನ್ನಾಗಿದೆ ಹೋದವರು ಬಂದವರನ್ನೆಲ್ಲ ಮಾತನಾಡಿಸುತ್ತಾರೆ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಪ್ರಭಾವ ಈ ಕ್ಷೇತ್ರದ ಮೇಲೆ ಬಹಳ ಪ್ರಬಲವಾಗಿದೆ ಹಾಗಾಗಿ ಅವರು ಮುನ್ನಡೆ ಸಾಧಿಸುವ ಸಾಧ್ಯತೆ ಬಹಳ ದಟ್ಟವಾಗಿ ಏ ಮಂಜ 19 ಓಟಿದೆ 10% ಅನ್ನು ಬಿಜೆಪಿ ಪಡೆದುಕೊಂಡಿದೆ ಇನ್ನು ಮಾಗಡಿ ಕ್ಷೇತ್ರ ಇಲ್ಲಿ ಹಾಲಿ ಶಾಸಕರು ಏ ಮಂಜುನಾಥ್ 43% ಜನ ಬೆಂಬಲ ಆದರೆ ಎಚ್ಸಿ ಬಾಲಕೃಷ್ಣ ಅವರ ಫೈಟ್ ಅದೇ ರೀತಿಯಲ್ಲಿದೆ ಮತಗಳ ಅಂತರವನ್ನು ನೋಡಿದ್ರೆ ನೀವು ಒಂದು 500 ಹೆಚ್ಚು ಕಡಿಮೆ 450 ರಿಂದ 500 ಮತಗಳ ಅಂತರ ಮಾತ್ರ ಇಲ್ಲಿ ಕಾಣ್ತಾ ಇದೆ 40% 43% ಆದರೆ ಎ ಮಂಜು ಅವರ ಅಭಿವೃದ್ಧಿಗಳವರನ್ನ ಕೈ ಹಿಡಿಯೋ ಸಾಧ್ಯತೆ ಇದೆ ಮತದಾರರ ಒಲವು ಅವರ ಕಡೆ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎ ಮಂಜು ಮತ್ತೆ ಇಲ್ಲಿ ಆಯ್ಕೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಮಾಗಡಿ ಕ್ಷೇತ್ರದಿಂದ